ಆದ್ರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಾಲ ಕೊಡೋದು ಸಂಘ ಮಾಡೋದು ಅದು ಬೇರೆ ಒಂದು ನಿಟ್ಟಿನಲ್ಲಿ ಮಾಡ್ತಾ ಇದೆ. ಪ್ರಗತಿಯ ಹಂತದಲ್ಲಿ ಪ್ರಗತಿಯನ್ನ ಮಾಡುವಂಥದ್ದು, ಜನರಿಗೆ ಮಾಹಿತಿ ಕೊಡುವಂಥದ್ದು, ಹಾಗೆ ರೈತರಿಗೆ ಬೇಕಾದ ಸೌಲಭ್ಯವನ್ನು ಕೊಡುವಂಥದ್ದು, ಮಾರ್ಗದರ್ಶನ ಕೊಡುವಂಥ ಕೆಲಸವನ್ನು ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆಯವರ ಮಾರ್ಗದರ್ಶನದಲ್ಲಿ ಮಾಡ್ತಾ ಇದ್ದೇವೆ. ಇವತ್ತು ವಿಶೇಷವಾಗಿ 482ನೇ ಕೆರೆ ಇವತ್ತು ಭೂಮಿ ಪೂಜೆ ಮಾಡಿದ್ದೇವೆ. ಈ ಎಲ್ಲ ಕೆರೆ ಹೂಳೆತ್ತುವ ಕೆಲಸ ಕಾರ್ಯಗಳನ್ನು ಸಂಪೂರ್ಣವಾಗಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮುಖಾಂತರ ನಡೀತದೆ. ಹಾಗೆ ಎಲ್ಲ ಊರಿನ ಗಣ್ಯರ ಹಾಗೂ ಊರಿನ ಜನರ ನಾಗರಿಕರ ಸಹಕಾರದೊಂದಿಗೆ ಈ ಎಲ್ಲ ಕೆಲಸಗಳು ನೆರವೇರಿವೆ.